From 4, Dhanush S. Shetty. From 5th, Akash. From 6th standard, Ankita. Seventh standard, Shaima Mariam Konila. From 8th standard, Ashwita D'Souza. From 9th standard, Akhil Montero. From 10th standard, Praksha C. Nair. We congratulate all the winners class wise. Congratulations, students. Wish you good luck next time also. Thank you, sir. Over to you. ನಾನು ನಮ್ಮ ಭಾಷೆಯಲ್ಲಿ ಮಾತಾಡ್ತೇನೆ. ಸಮಾರಂಭದ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಬಹಳ ಸಂತೋಷ ಆಗ್ತಾ ಇದೆ. ಈ ಒಂದು ಊರಿನಲ್ಲಿ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದಂಥ ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆಯ ಈ ಒಂದು ಆಡಳಿತ ಸಮಿತಿ ವರ್ಷಕ್ಕೊಮ್ಮೆ ಬಹಳ ಒಂದು ಕಲರ್ಫುಲ್ ಪ್ರೋಗ್ರಾಮ್ ಅನ್ನು ಇಲ್ಲಿ ಮಾಡ್ತಾರೆ. ಶಾಲೆ ಅಂತ ಹೇಳಿದ್ರೆ ಒಂದು ವಿಶಿಷ್ಟವಾದಂಥ ವಾತಾವರಣ ಇರಬೇಕು. ಆ ವಾತಾವರಣ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಮೌಲ್ಯಾಧಾರಿತವಾದಂತಹ ಶಿಕ್ಷಣವನ್ನು ಕೊಡುವ ಮೂಲಕ ನಮ್ಮ ಊರಿಗೆ ಒಂದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ಈ ಶಾಲೆ ನಿಜವಾಗಿಯೂ. ಅದಕ್ಕೋಸ್ಕರ ಈ ಒಂದು ಆಡಳಿತ ಸಮಿತಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ರಕ್ಷಕರಿಗೆ ಮತ್ತು ಅವರಿಗೆ ನಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸುವಾಗ ಒಂದು ನಿರೀಕ್ಷೆ ಇರ್ತದೆ, ಚಾಯ್ಸ್, ಎಲ್ಲಿಗೆ ನಾವು ಕಲಿಸಬೇಕಂತ. ಯಾಕಂದರೆ ಮಕ್ಕಳು ಪ್ರಾಯ ಬಂದಾಗ ಅವರನ್ನು ಯಾವ ಶಾಲೆಗೆ ಕಳುಹಿಸಿದರೆ ಅವರು ಭವಿಷ್ಯದಲ್ಲಿ ಒಳ್ಳೆಯವರಾಗ್ತಾರೆ, ಒಳ್ಳೆಯ ಪ್ರತಿಭಾವಂತರಾಗ್ತಾರೆ ಎಂಬಂಥ ಒಂದು ಕಾತರ, ಕುತೂಹಲ, ಚರ್ಚೆಗಳು ಮನೆಯಲ್ಲಿ ನಡೀತದೆ. ತಂದೆ ತಾಯಿಗಳು ಪರಸ್ಪರ ಚರ್ಚೆ ಮಾಡ್ತಾರೆ ನಮ್ಮ ಮಕ್ಕಳನ್ನು ಯಾವ ಶಾಲೆಗೆ ನಾವು ಕಳುಹಿಸುವ. ಆಗ ಇಂಥ ಶಾಲೆಗಳು ನಮ್ಮ ಗಮನಕ್ಕೆ ಫಸ್ಟ್ ಬರ್ತದೆ. ಯಾಕೆಂತ ಹೇಳಿದ್ರೆ ಈ ಶಾಲೆ ಎಲ್ಲದರಲ್ಲೂ ಕೂಡ ಫಸ್ಟ್ ಇದೆ. ನಾನು ರಿಪೋರ್ಟ್ ಓದುವಾಗ ಆಗ ತುಂಬಾ ಖುಷಿಯಾಯಿತು. ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳು ಒಳ್ಳೆಯ ವೈದ್ಯರಾಗಬೇಕು, ಒಳ್ಳೆ ಇಂಜಿನಿಯರ್ ಆಗಬೇಕು, ಒಳ್ಳೆ ಟೀಚರ್ ಆಗಬೇಕೆಂಬಂಥ ಆಸೆ ಕನಸುಗಳು ಇರುವುದು ಸಹಜ. ಆ ಆಸೆಗಳನ್ನು ಪೂರೈಸಬೇಕಾದ್ರೆ ಪ್ರಾಥಮಿಕ ಶಿಕ್ಷಣಗಳನ್ನು ಒಳ್ಳೆಯ ಶಾಲೆಗಳಲ್ಲಿ ಕೊಡಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಸಚಿನ್ ತೆಂಡೂಲ್ಕರನ್ನು ನೆನಪಿಸಿಕೊಳ್ತಾ ಇದ್ದೇನೆ. ಯಾಕೆಂದರೆ ಕ್ರೀಡಾಪಟುಗಳು ಇವತ್ತು ನಾವೊಂದು ಮಿಸ್ ವಿದ್ಯಾ ಅವರಿಗೆ ನಾವು ಇಲ್ಲಿ ಸನ್ಮಾನ ಮಾಡ್ತೇವೆ. ಯಾಕೆಂದರೆ ಒಳ್ಳೆ ಅಥ್ಲೀಟ್ ಅವರು ಸಾಧನೆ ಮಾಡುವಂಥವರನ್ನು ಗುರುತಿಸಿಕೊಂಡು ಅವರನ್ನು ಪ್ರೋತ್ಸಾಹಿಸಿದರೆ ಖಂಡಿತವಾಗಿಯೂ ಅವರು ಇನ್ನೊಬ್ಬರಿಗೆ ಮಾಡೆಲ್ ಆಗ್ತಾರೆ, ಮಾದರಿ ಆಗ್ತಾರೆ. ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ವಿಷಯ ಮಾತನಾಡುವಾಗ ಇಡೀ ಜಗತ್ತು ಗೌರವಿಸ್ತದೆ ಸಚಿನ್ ತೆಂಡೂಲ್ಕರ್. ಯಾಕಂದರೆ ಈಸ್ ಎ ಗ್ರೇಟ್ ಪರ್ಸನಾಲಿಟಿ. ಚಿಕ್ಕದಿರುವಾಗ ಒಂದು ಮುಂಜಾನೆ ಕೋಚಿಗೋಸ್ಕರ, ಕೋಚಿನ ಹತ್ರ ಹೋಗ್ಲಿ, ಕೋಚ್ತೆಗಳಿಗೋಸ್ಕರ ತನ್ನ ಕೋಚ್ ಹತ್ರ ಹೋಗ್ತಾರೆ ಸಚಿನ್ ತೆಂಡೂಲ್ಕರ್. ಆಗ ಚಿಕ್ಕ ಪ್ರಾಯ, ಆಗ ಕೋಚ್ ಇವರ ತಲೆಗೆ ಕೈಯಿಟ್ಟು ಕೇಳ್ತಾರೆ ನಿನಗೆ ಇಷ್ಟವಾದ ಕೆಲಸ ಏನಂತ. ಆಗ ಸಚಿನ್ ತೆಂಡೂಲ್ಕರ್ ಹೇಳ್ತಾರೆ ನನಗೆ ನಿದ್ದೆ ಮಾಡೋದಂತ ಹೇಳಿದ್ರೆ ಬಹಳ ಖುಷಿ, ಅದು ನನಗೆ ಇಷ್ಟ ಅಂತ. ಆಗ ಕೋಚ್ ಹೇಳ್ತಾರೆ ನೀನು ನಿದ್ದೆ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ನಿದ್ದೆ ಮಾಡ್ತಾನೆ ಇರ್ತೀಯ, ನೀನು ನಿದ್ದೆ ಮಾಡಬಾರ್ದು, ನೀನು ಎಚ್ಚರವಾಗಿರಬೇಕು, ನೀನು ಎಚ್ಚರ ಇದ್ರೆ ಮಾತ್ರ ನಿನಗೆ ಜಗತ್ತನ್ನು ಗೆಲ್ಲಲಿಕ್ಕೆ ಸಾಧ್ಯ ಉಂಟಂತ. ಅಂದಿನಿಂದ ತನ್ನ ಇಷ್ಟದ ಕೆಲಸವನ್ನು ತ್ಯಾಗ ಮಾಡಬೇಕಾದಂಥ ಪರಿಸ್ಥಿತಿ ಸಚಿನ್ ತೆಂಡೂಲ್ಕರ್ಗೆ ಬರ್ತದೆ. ಕೆಲವೊಮ್ಮೆ ನಾವು ಆ ಒಂದು ಇಷ್ಟ, ನಮ್ಮ ಅತ್ಯಂತ ಇಷ್ಟವಾದ ಕೆಲಸವನ್ನು ತ್ಯಾಗ ಮಾಡಿದರೆ ಖಂಡಿತವಾಗಿ ನಾವು ಪರಿಪೂರ್ಣತೆಯತ್ತ, ನಮ್ಮ ಗುರಿಯತ್ತ ಹೋಗಲಿಕ್ಕೆ ಸಾಧ್ಯ ಉಂಟು. ಅಂದಿನಿಂದ 4 ಗಂಟೆಗೆ ಎದ್ದು ಸಚಿನ್ ತೆಂಡೂಲ್ಕರ್ ಗ್ರೌಂಡ್ ಕ್ರೀಡಾಂಗಣಕ್ಕೆ ಹೋಗ್ತಾರೆ, ತರಬೇತಿ ಪಡೆಯುತ್ತಾರೆ. ತರಬೇತಿ ಪಡೆದು ಕೊನೆಗೆ ಜಗತ್ತಿನ ಅತ್ಯಂತ ಉತ್ತಮ ಕ್ರೀಡಾಪಟುವಾಗಿ ಹೊರಹೊಮ್ಮುತ್ತಾರೆ. ಇತ್ತೀಚೆಗೆ ಅವರ ಜೀವನ ಚರಿತ್ರೆಯನ್ನು ನಾನು ಓದುವಂತ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಅದನ್ನು ಓದ್ತಾ ಇರುವಾಗ ಕೊನೆಯದಾಗಿ ಮುಂಬೈಯ ವಾಂಖೇಡ ಸ್ಟೇಡಿಯಂನಲ್ಲಿ ಅವರು ತನ್ನ ಕೊನೆಯ ಒಂದು ಪಂದ್ಯಾಟವನ್ನು ಆಡ್ತಾರೆ, ದ ಲಾಸ್ಟ್ ಮ್ಯಾಚ್ ಆಫ್ ಸಚಿನ್ ತೆಂಡೂಲ್ಕರ್. ಆ ಸಂದರ್ಭದಲ್ಲಿ ಆ ಒಂದು ಕೊನೆಯ ಓವರ್ ಇದೆ ಅಲ್ವಾ, ಆ ಕೊನೆಯ ಓವರಿನ ಒಂದೊಂದು ಬಾಲ್ ಬಗ್ಗೆ ಕಾರ್ಯಕ್ರಮ ನಿರೂಪಕ ಪಂದ್ಯಾಟದ ಬಳಿಕ ಬಂದು ಅವ್ರ ಹತ್ರ ಕೇಳ್ತಾರೆ, ಕೊನೆಯ ಒಂದೊಂದು ಬಾಲ್ ನಿಮ್ಮ ಹತ್ರ ನಿಮ್ಮ ಬ್ಯಾಟಿಗೆ ಬರುವಾಗ ನಿಮಗೆ ಏನಾಗ್ತಾ ಇತ್ತು ಅಂತ. ಅಂದ್ರೆ ಸುಮಾರು 100,000 ಮಿಕ್ಕಿ ಅಭಿಮಾನಿಗಳು ಆ ಒಂದು ಗ್ರೌಂಡ್ ನಲ್ಲಿ ಇದ್ರು. ಅಂದ್ರೆ ಕ್ರಿಕೆಟ್ ಇಸ್ ರಿಲಿಜಿಯನ್,
ಸಚಿನ್ ತೆಂಡೂಲ್ಕರ್ ಈಸ್ ಎ ಗಾಡ್. ಧರ್ಮ, ಕ್ರಿಕೆಟ್ ಎಂಬ ಧರ್ಮದಲ್ಲಿ ಸಚಿನ್ ತೆಂಡೂಲ್ಕರ್ ಎಂಬ ದೇವರನ್ನು ಆರಾಧಿಸುವಂತಹ ಲಕ್ಷಾಂತರ ಮಂದಿ ಆ ಒಂದು ಕ್ರೀಡಾಂಗಣದಲ್ಲಿ ಇದ್ರು. ಆಗ ಅವರು ಹೇಳ್ತಾರೆ, ಸಚಿನ್ ತೆಂಡೂಲ್ಕರ್, ಒಂದೊಂದು ಬಾಲ್ ನನ್ನ ಹತ್ರ ಬರುವಾಗ ನಾನದನ್ನು ಕ್ರೀಸಿನತ್ತ ಅಟ್ಟುತ್ತಾ ಇದೆ. ಆ ಸಂದರ್ಭದಲ್ಲಿ ನನಗೆ ಈ 100,000 ಜನರ ಆವೇಶ ಆಕ್ರೋಶ ಒಂದು ನನಗೆ ಕೇಳ್ತಾ ಇರಲಿಲ್ಲ, ಚಪ್ಪಾಳೆ ಒಂದು ನನ್ನ ಕಿವಿಗೆ ಕೇಳ್ತಾ ಇರಲಿಲ್ಲ. ನನಗೆ ಕೇಳ್ತಾ ಇದ್ದದ್ದು, ನನಗೆ ಕಾಣ್ತಾ ಇದ್ದದ್ದು, ನನಗೆ ನೆನಪು ಬರ್ತಾ ಇದ್ದದ್ದು ಆ ಕ್ರೀಡಾಂಗಣದಲ್ಲಿ ನನ್ನ ತಾಯಿ ಇದ್ರು ಅಂತ. ಆ ತಾಯಿ ವೀಲ್ ಚೇರ್ ಅಲ್ಲಿ ಬಂದಲ್ಲಿ ಕೂತಿದ್ರು ಅಂತ. ಆ ತಾಯಿಯನ್ನು ನಾನು ನೆನಪಿಸಿಕೊಳ್ತಾ ಇದ್ದೆ. ಯಾಕೆಂತ ಹೇಳಿದ್ರೆ ಆ ತಾಯಿಗೆ ಬಿಪಿ ಇತ್ತು, ಆ ತಾಯಿಗೆ ಶುಗರ್ ಇತ್ತು. ಒಂದೊಂದು ಬಾಲ್ ನನ್ನ ಹತ್ರ ಬರುವಾಗ ಆ ತಾಯಿಯ ಬಿಪಿಯಲ್ಲಿ ಏನಾದರೂ ಏರುಪೇರಾದ್ರೆ ನನಗೆ ಅದು ಭಯಂಕರ ಹೆದರಿಕೆ ಆಗ್ತಾ ಇತ್ತು. ಪ್ರತಿಯೊಂದು ಬಾಲ್ ಅನ್ನು ನಾನು ಬ್ಯಾಟಿನಿಂದ ಅಟ್ಟುವಾಗ ಆ ತಾಯಿಯ ನೋವು, ಆ ತಾಯಿಯ ದುಗುಡ, ಆ ತಾಯಿಯ ದುಮ್ಮಾನ ನನ್ನ ಮನಸ್ಸಲ್ಲಿ ಬರ್ತಾ ಇತ್ತು ಅಂತೇಳಿ ಸಚಿನ್ ತೆಂಡೂಲ್ಕರ್ ಕಾರ್ಯಕ್ರಮ ನಿರೂಪಕರಲ್ಲಿ ಅಂತಾರೆ. ಅಷ್ಟರ ಮಟ್ಟಿಗೆ ತನ್ನ ತಾಯಿಯನ್ನು ಗೌರವಿಸುತ್ತಿದ್ದಂತ ಸಚಿನ್ ತೆಂಡೂಲ್ಕರ್ ಹೇಗೆ ಜಗತ್ತಿನ ಅತ್ಯಂತ ಗ್ರೇಟ್ ಪರ್ಸನಾಲಿಟಿಯಾಗಿ ಹೊರಮುತ್ತಾರೋ ಅದೇ ರೀತಿ ಇಲ್ಲಿರುವ ವಿದ್ಯಾರ್ಥಿಗಳಿಗೆ ತಾಯಿಯನ್ನು ಗೌರವಿಸುವಂತ, ತಾಯಿಯನ್ನು ಆರಾಧಿಸುವಂತ ಒಂದು ಕಲೆ, ಜಾಣ್ಮೆಯನ್ನು ಅಧ್ಯಾಪಕ ವೃಂದ ಕಲಿಸಿಕೊಟ್ರೆ ಖಂಡಿತವಾಗಿ ನಮ್ಮ ಬದುಕಿನಲ್ಲಿ ನಾವು ಯಶಸ್ವಿಯಾಗುತ್ತೇವೆ. ತಾಯಿಯನ್ನು ಗೌರವಿಸುವಂತ ಕೆಲಸವನ್ನು ಮಾಡಬೇಕು. ಕೇರಳ ಅಂತ ಹೇಳಿದ್ರೆ ನಾನು ತಿರುವನಂತಪುರಕ್ಕೆ ಹೋಗಿದ್ದೆ, ಅಲ್ಲಿ ಒಂದು ವೃದ್ಧಾಶ್ರಮಕ್ಕೆ ಹೋಗುವಂತ ಅವಕಾಶ ನನಗೆ ಸಿಕ್ಕಿತ್ತು. ಆ ವೃದ್ಧಾಶ್ರಮಕ್ಕೆ ಹೋಗುವಾಗ ನನಗೆ ಒಂದು ಹಳ್ಳಿಗೆ ಬಂತು. ಯಾಕಂದ್ರೆ ಆ ಸ್ಥಿತಿ, ಆ ದೃಶ್ಯ, ಆ ಚಿತ್ರಣವನ್ನು ನೋಡುವಾಗ ಅಲ್ಲಿರುವಂತಹ ವೃದ್ಧರು, ಅಲ್ಲಿರುವಂತಹ ತಾಯಂದಿರು ಕೂಗ್ತಾ ಇದ್ರು. ಯಾಕೆಂತ ಹೇಳಿದ್ರೆ ತಾಯಂದಿರನ್ನು ವೃದ್ಧಾಶ್ರಮ ಕಟ್ಟಿದವರು ಯಾವುದೇ ಎಜುಕೇಶನ್ ಇಲ್ಲದವರು ಆಗಿರಲಿಲ್ಲ. ತಮ್ಮ ಹೆಸರಿನ ಮುಂದೆ ಪದವಿಗಳನ್ನು, ಹಲವಾರು ಪದವಿಗಳನ್ನು ಪಡೆದವರಾಗಿದ್ರು. ತಮ್ಮ ತಾಯಂದಿರನ್ನು ಕೊನೆಯದಾಗಿ ವೃದ್ಧಾಶ್ರಮಕ್ಕೆ ಅಟ್ಟುವಂತಹದ್ದು. ಪ್ರತಿಯೊಂದು ಶಿಕ್ಷಣಾಲಯಗಳಲ್ಲಿಯೂ, ಪ್ರತಿಯೊಂದು ವಿದ್ಯಾ ಕೇಂದ್ರಗಳಲ್ಲಿಯೂ ನಾವು ಮಾನವೀಯತೆಯ ಪಾಠವನ್ನು ಕಲಿಸಬೇಕು. ಮಾನವೀಯತೆಯ ಪಾಠದ ಜೊತೆಗೆ ಪಠ್ಯವನ್ನು ಕಲಿಸಿದ್ರೆ ಖಂಡಿತವಾಗಿ ಆ ಮಗು ಭವಿಷ್ಯದಲ್ಲಿ ಒಳ್ಳೆಯದಾಗ್ತದೆ, ಸಮಾಜದಲ್ಲಿ ಒಳ್ಳೆಯವರಾಗ್ತಾರೆ. ಆಗಿರುವ ಅಂತ ಒಂದು ಮೌಲ್ಯಾಧಾರಿತವಾದ ಮಾನವೀಯತೆಯ ಪಾಠವನ್ನು ಕಲಿಸುವಂತ ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆಗೆ ನಾನು ಹೃದಯಾಂತರಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ತಮಗೆಲ್ಲರಿಗೂ ಈ ಶಾಲೆಯ ವಾರ್ಷಿಕೋತ್ಸವದ ಅಭಿನಂದನೆಗಳು. ನಮಸ್ತೆ.